ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ನೋಡ್ಬೋದು, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನೋಡ್ರಿ, ಮೇ 3ಕ್ಕೆ. ಅವತ್ತಿನ ಲಾಗನ್ನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ರೆಡಿಯಾಗಿಬಿಟ್ಟು ಎಲ್ಲಿಗೆ ಹೊರಟಿದ್ದೀವಿಯಪ್ಪ ಅಂತಂದರೆ, ಮಧ್ಯಾಹ್ನ 1:30 2 ಗಂಟೆ ಹಾಕ್ಬಂದಿತ್ತು. ಇದು ನಾವು ಹೋಗ್ತಾ ಇರೋದು ವಿಜಯಶ್ರೀ ಲೇಔಟು. ಬಿಗ್ ಬಾಸಲ್ಲಿ ವಿನ್ನರ್ ಆದ್ರಲ್ಲ ಇವರು, ಏನಪ್ಪ ಅಂದರೆ ಕಾರ್ತಿಕ್ ಮತ್ತು ವಿನಯ್ ಗೌಡ ಅವ್ರದ್ದು ಏರಿಯಾ ಇದು ವಿಜಯಶ್ರೀ ಲೇಔಟು. ನಮ್ಮ ಮನೆಗೆ ಹತ್ತಿರ ಆಗುತ್ತೆ. ಆ ಏರಿಯಾದಲ್ಲಿ ನಮ್ಗೆ ಪರಿಚಯ ಇರೋವಂಥವ್ರು ಒಬ್ಬರು, ಹಳೇ ಪರಿಚಯ ಅವರು. ನಾವು ಒಂದೇ ಏರಿಯಾದಲ್ಲಿ ಇದ್ವಿ ಮುಂಚೆ. ಅವರು ಮನೆ ಕಟ್ಟಿಸಿದ್ರು, ಮನೆ ಓಪನಿಂಗಿಗೆ ಬನ್ನಿ ಅಂತ ಹೇಳಿಬಿಟ್ಟು ಮನೆಗೆ ಬಂದು ಕಾರ್ಡ್ ಕೊಟ್ಟೋಗಿದ್ರು. ಹಾಗಾಗಿ ಅವ್ರ ಮನೆ ಓಪನಿಂಗಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗೋದಿಲ್ಲ ನಾವು ಯಾವುದೇ ಫಂಕ್ಷನ್ಗೆ, ಇದು ಮನೆ ಹತ್ತಿರ ಐತಿ ಅಂತ ಹೇಳಿಬಿಟ್ಟು ಹೋಗಿದ್ವಿ. ದೂರ ಏನಾರು ಇದ್ರೆ ಹೋಗೋಕ್ಕಾಗಂಗಿಲ್ಲ, ಹಾಗಾಗಿ ಇದು ಮನೆ ಹತ್ತಿರ ಆಗುತ್ತಲ್ಲ ಮತ್ತು ಮನೆ ಮಠ ಬಂದು ಕಾರ್ಡ್ ಕೊಟ್ಟು ಹೋಗಿದಾರ ಅಂತ ಹೋದ್ವಿ. ಆಮೇಲೆ ಏನಪ್ಪ ಅಂದರೆ ಪರಿಚಯದವರು, ಹಾಗಾಗಿ ಆಮೇಲೆ ಮೊನ್ನೆನೂ ಒಳಗಡೆ ಒಬ್ಬರು ಈಗ ಹೊಂಟಿದ್ದೀವಲ್ಲ ಅವ್ರು ಇದ್ರಲ್ಲ, ಆ ಮನೆ ಓನರ್, ಅವ್ರ ಮಗನ ಮದುವೆ ಇತ್ತು, ಕಾರ್ಡ್ ಕೊಟ್ಟೋಗಿದ್ರು, ಹೋಗೋಕ್ಕಾಗಲಿಲ್ಲ ಅವ್ರ ಮದುವೆಗೆ. ತುಂಬ ಹಿಂಗೆ ಬಂದು ಕೊಟ್ಟು ಹೋಗ್ತಾರೆ, ಬಟ್ ಹೋಗೋಕೆ ಆಗಂಗಿಲ್ಲ. ನಾವೇನು ಕರ್ಕೊಂಡು ಅಂತ ಆಯಿತು. ಹೋದ್ಮೇಲೆ ಅಲ್ಲೆಲ್ಲ ಗದ್ದಲ್ದಾಗ ನಾವೇ ಅಡ್ಜಸ್ಟ್ ಹಾಕ್ಕೊಳ್ಳೋ ಇಲ್ಲ ಅನ್ನೋದೊಂದು ಇದು ಇರುತ್ತಲ್ಲ. ಹಾಗಾಗಿ ಈಗ ನೋಡ್ಬೋದು, ಅವ್ರ ಮನೆಗೆ ಬಂದ್ವಿ. ಇಲ್ಲಿ ಇದಾರೆ ನೋಡ್ರಿ, ಅವ್ರದ ಮನೆ ಓಪನಿಂಗು. ಅವ್ರ ಮನೆ ಓಪನಿಂಗಿಗೆ ಬಂದಿದ್ವಿ, ಪೂಜೆ ಮಾಡಿಸಿದ್ರು, ಆಲ್ರೆಡಿ ಎಲ್ಲ ಮುಗ್ದಿತ್ತು. ಫೋಟೋ ತೆಗೆಸ್ಕೊತಾ ಇದ್ರು ಅವರೆಲ್ಲ ಫ್ಯಾಮ್ಲಿ ಸೇರಿಕೊಂಡು. ನೋಡ್ರಿ, ಮನೆ ಅಂತೂ ಸೂಪರಾಗಿ ಕಟ್ಟಿಸಿದ್ದಾರೆ. ಅವರು ಕೂಡ ನಮ್ಮ ಥರ ಬಾಡ್ಗೆ ಮನೆಯಲ್ಲೇ ಇದ್ದರು, ಬಟ್ ಈ ಥರ ಇಷ್ಟು ದೊಡ್ಡ ಮನೆ ಕಟ್ಟಿಸ್ತಾರ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಅವರು ದೇವರು ಕೂಡಿಸ್ಕೊಟ್ಟಾನ, ಹಾಗೈತಿ. ಚೆನ್ನಾಗಿ ಮನೆ ಕಟ್ಟಿಸ್ಯಾರ, ಎಲ್ಲ ಫುಲ್ ಫರ್ನಿಶ್ಡು, ಚಿಮ್ನಿ ಎಲ್ಲ ಹಾಕಿಸಿದ್ರು, ಚೆನ್ನಾಗೈತಿ ನೋಡ್ರಿ. ಅಡುಗೆ ಮನೆನ ಎಷ್ಟು ದೊಡ್ಡದೈತಿ. ಅಡುಗೆ ಮನೆ ಪಕ್ಕಕ್ಕೆ ಇಲ್ಲೊಂದು ಚಿಕ್ಕದು ಇದನ್ನು ಮಾಡ್ಕೊಂಡಿದ್ರು, ಯುಟಿಲಿಟಿ ಏರಿಯಾನ, ಸಿಂಕು ಅದೆಲ್ಲ ಹಾಕಿದ್ರಲ್ಲಿ ಚೆನ್ನಾಗಿ ಮಾಡ್ಸ್ಯಾರ, ಎಲ್ಲ ಫುಲ್ ಮಾಡ್ರನ್ ಆಗಿ ಕಟ್ಟಿಸಿದ್ರು ಮನೇನ. ಕೇಳಿದೆ ನಾನು ವಿಡಿಯೋ ಮಾಡ್ಕೊಳ್ಳೆ ಅಂತಂದು, ಮಾಡ್ಕೊಳ್ಳಿ ಅಂತಂದರು. ಹಾಗಾಗಿ ಮಾಡ್ಕೊಳಕತ್ತೀನಿ, ಯಾಕಂದರೆ ಪರ್ಮಿಷನ್ ಇಲ್ಲದ ಯಾವುದನ್ನು ಮಾಡ್ಕೋಬಾರ್ದು, ಯಾವುದನ್ನು ಶೇರ್ ಮಾಡ್ಕೋಬಾರ್ದು ನೋಡ್ರಿ. ಹಾಗಾಗಿ ಇಲ್ಲಿ ನಿಂತಿದ್ದಾರೆ ನೋಡ್ರಿ, ಯೆಲ್ಲೋ ಕಲರ್ ಸೀರೆ. ಅವ್ರ ರಿಲೇಷನ್ ಇವರು ನಮ್ಮ ವಿಡಿಯೋ ನೋಡ್ತಾರಂತ. ಹಾಗಾಗಿ ನೀವು ಯೂಟ್ಯೂಬ್ ಮಾಡ್ತಿರಲ್ಲ ಅಂತ ಕೇಳಿಬಿಟ್ಟು ಅವರೇ ಮಾತಾಡ್ಸಿದ್ರು. ಹಾಗಾಗಿ ಅವ್ರ ಜೊತೆಗೆ ಒಂದು ಕ್ಲಿಪ್ ತೊಕ್ಕೊಂಡು ಅವ್ರ ಜೊತೆಗೆ ಒಂದು ಫೋಟೋನೂ ಕೂಡ ತಕ್ಕೊಂಡೆ ಫ್ರೆಂಡ್ಸ್. ನೋಡ್ರಿ, ಇವರ ಶಾಂತ ಅಂತ ಹೇಳಿಬಿಟ್ಟು ಇವ್ರ ಹೆಸರು. ತುಂಬ ಹಳೇ ಪರಿಚಯ. ಒಂದು ಫಸ್ಟ್ ನಾವು ಈ ಏರಿಯಾಕ್ಕೆ ಬಂದಾಗ ಪರಿಚಯ ಆಗಿದ್ರು ಇವರು. ಆವಾಗ ಪರಿಚಯ ಆದವರು ಇನ್ನೂವರೆಗೂ ನೆನಪಿಟ್ಕೊಂಡು ಬಂದು ನಮ್ಗೆ ಕಾರ್ಡ್ ಕೊಟ್ಟು ಹೋಗಿದ್ರು, ಬನ್ನಿ ಅಂತಂದು. ಹಾಗಾಗಿ ಇವ್ರು ನೋಡ್ಬೋದು, ಇವರು ಕೂಡ ಅದೇ ಏರಿಯಾದಲ್ಲೇ ಇದ್ದರು ಮುಂಚೆ. ಇಲ್ಲಿ ನೋಡ್ರಿ, ಹಾಯ್ ಅಂತಂದು ಹೇಳ್ತಾ ಇದ್ದಾರೆ ಇವರು. ಅವರು ಎಲ್ಲ ಒಂದೇ ಮನೇಲೇ ಇದ್ದರು. ನಮಿತಾನು ಕೂಡ ಅಲ್ಲೇ ನಿಂತ್ಕೊಂಡಿದ್ಲು. ಮಾಡಬೇಡ ಅಂತಂದು ಹೇಳ್ತಾ ಇದ್ರು ಅವರು ವಿಡಿಯೋನ. ಒಬ್ಬೊಬ್ರಿಗೆ ಇಷ್ಟ ಇರಲ್ಲ ನೋಡ್ರಿ ಕ್ಯಾಮ್ರಾದೊಳಗೆ ಬರೋಕೆ. ಹಾಗಾಗಿ ಇಷ್ಟ ಇಲ್ಲಾಂದರೆ ಅವ್ರದ್ದು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ಲು ನಮಿತಾ. ಅವತ್ತು ಹೋಗಿದ್ವಿ, ಮಳೆನ ಬಂದುಬಿಡ್ತು. ಅವ್ರ ಮನೆ ತಲುಪೋದ್ರಾಗಿನ ಮಳೆ ಬಂದುಬಿಡ್ತು, ಮೋಡ ಆಗಿತ್ತು. ನಾವು ಹೋಗಬೇಕಾದ್ರನ ಮಳೆ ಚೆನ್ನಾಗಿ ಬಂತು. ಮಳೆ ಬಂತು ನೋಡ್ರಿ, ಎಲ್ಲ ಒಳಗಡೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಎಲ್ಲ ಮಳೆ ನಿಂತ ಮೇಲೆ ಅವ್ರ ಮನೆ ಮುಂದೆನ ಒಂದು ಟೇಬಲ್ ಹಾಕಿ ಚೇರ್ ಹಾಕಿಬಿಟ್ಟು ಊಟಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಕೆಲವೊಬ್ರು ಊಟನೇ ಮಾಡಲಿಲ್ಲ, ಹಂಗೆ ಹೋಗಿಬಿಟ್ರು. ಯಾಕಂದ್ರೆ ಮಳೆ ಬಂತು ನೋಡ್ರಿ, ಅವ್ರಿಗೆ ಗದ್ದಲ್ದಾಗ ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ. ದೊಡ್ಡ ಪೆಂಡಲ್ ಹಾಕಿಸಿದ್ರು ಊಟಕ್ಕಂತನ ಸಪ್ರೇಟ್, ಅಲ್ಲಿ ಮಳೆ ಬಂದು ಎಲ್ಲ ಹಾಳಾಗಿಬಿಡ್ತದೆ. ಹಾಗಾಗಿ ಇಲ್ಲೇ ಮನೆ ಮುಂದೆನ ಪಾರ್ಕಿಂಗ್ ಏರಿಯಾದಲ್ಲಿನ ಒಂದು ಎರಡೆರಡು ಟೇಬಲ್ ಹಾಕಿ ಚೇರ್ ಹಾಕಿ ಊಟಕ್ಕೆ ಕುಂದಿರ್ಸಿದ್ರು ನೋಡ್ರಿ. ಊಟಕ್ಕೆ ಕುಂತೀವಿ, ನಮ್ಮ ನವ್ಯಾಗನು ತಿನ್ನಿಸ್ಕೊ ಅಂತ ನಾನು ಕೂಡ ತಿಂತಾ ಇದ್ದೆ. ಬುಂದೇದುಂಡಿ ಮತ್ತು ಪಲಾವು, ಮೊಸರು ಬಜ್ಜಿ, ಆಮೇಲೆ ಚೆನ್ನ, ಕಾಬೂಲ್ ಚೆನ್ನ ಅದ್ರ ಜೊತೆ ತೊಂಡೆಕಾಯಿ ಹಾಕಿ ಪಲ್ಯ ಮಾಡಿದ್ರು. ಆಮೇಲೆ ಅನ್ನ ಸಾಂಬಾರು ಇತ್ತು ಫ್ರೆಂಡ್ಸು. ಊಟ ಪಾಯಸನೂ ಕೂಡ ಇತ್ತು, ಚೆನ್ನಾಗಿತ್ತು ಊಟ. ಎಲ್ಲರೂ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಫಂಕ್ಷನ್ ಮುಗಿಸ್ಕೊಂಬಂದು ಇವಾಗ ಕೂತ್ಕೊಂಡಿವಿ. ಬಂದು ಒಂದು 10-15 ನಿಮಿಷ ಆಯ್ತು. ನಮ್ಮ ನಾವೇ ಫ್ರೆಂಡ್ಸ್ ನೋಡ್ರಿ, ಅಂದ್ಬಿಟ್ಟನ ಹೂಯಿ ಹೂಯಿ ಅಂತ ಮಕ್ಕೊಂಡಾರ ನೋಡ್ರಿ ಇಬ್ಬರು. ನಮ್ಮ ನಾವೇ ಅಂತೂ ಊಟನ ಮಾಡಿಲ್ಲ ಜಾಸ್ತಿ, ನಮಿತನ ಅಷ್ಟೇ ಸ್ವಲ್ಪ ತಿನ್ಲದಿಲ್ಲ ರೀ.
ನಾನು ಒಂದಿಷ್ಟಿಷ್ಟು ತಿಂದೆ, ಉಳಿಸ್ಬಿಟ್ಟಿದ್ದೆ. ಅವರು ಸ್ವಲ್ಪ ಹಾಕಂದ್ರೆ ಜಾಸ್ತಿನೇ ಹಾಕ್ಬಿಟ್ಟಿದ್ರು. ಅನ್ನ ಸಾರು ಪಲಾವು ಮೊಸರು ಬಜ್ಜಿ ಆಮೇಲೆ ಬೂಂದ್ಯದ ಉಂಡೆ ಪಾಯಸ ಒಂದು ಇದು ಉಪ್ಪು ಉಪ್ಪಿನಕಾಯಿ ಉಪ್ಪು ಉಪ್ಪಿನಕಾಯಿ ಕಾಮಣ್ಣ ಅದು. ಆಮೇಲೆ ಏನದು ಕಾಬೂಲ್ ಚೆನ್ನ ಮಾಡಿತ್ತು ಅದ್ರ ಜೊತೆಗೆ ಅವು ಏನಂತಾರದು ತರಕಾರಿ ಕಾಬೂಲ್ ಚೆನ್ನ ಜೊತೆಗೆ ಇತ್ತಲ್ಲ ಕಡಲೆಕಾಯಿ ಬೆಂಡೆಕಾಯಿ ಅಲ್ಲ ಊರ್ ಹೊರಗೆ ಸಿಗ್ತಿದ್ವು ಅವಾಗ. ಹ್ಮ್ ಸಣ್ಣ ಸೌತೆಕಾಯಿ ನಾವು ಒಂದ್ಸಲನು ತಿಂದಿಲ್ಲ ಅದನ್ನ ನಾವು ನಾವು ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಊರು ಹೊರಗೆ ಹೋಗಿದ್ರು ನೋಡ್ರಿ ಅಲ್ಲಿ ಸುತ್ತರ್ದ ಸಾಲು ಹಿಡಿದ ಗಿಡದಾಗ ಬೆಳೆದು ತೆಳಗ್ ಬಿದ್ದು ಹಣ್ಣಾಗಿ ಬಿದ್ದು ಗಿಜಿ ಗಿಜಿ ಅಂತಿದ್ವು. ಅಂಥದ್ದು ಇಲ್ಲಿ ಅವನ್ನ ಪಲ್ಯ ಮಾಡ್ಕೊಂಡು ತಿಂತಾರೆ. ಅವು ಹೆಸರು ಬರವಲ್ದು ನನಗೆ, ನನಗೂ ನೆನಪು ಬರವಲ್ದು ಹೆಸರು. ಊಟ ತೊಂಡೆಕಾಯಿ ತೊಂಡೆಕಾಯಿ ಮಾಡಿದ್ರು ಅದ್ರ ಜೊತೆಗೆ ಇದು ಚೆನ್ನಾದ ಜೊತೆಗೆ ಪರವಾಗಿಲ್ಲ ಚೆನ್ನಾಗಿತ್ತು ಊಟ. ಬುಂದ್ಯದ ಉಂಡಿ ಇದ್ದು ಒಂದೊಂದು ನಾವೇನು ಬುಂದ್ಯದ ಉಂಡಿ ತಿನ್ಲಿಲ್ಲ ಅಕ್ಕಿ ಹಾಕಿ ಅಲ್ಲೇ ಇಟ್ವಿ. ಈಗ ಕುಂತಾರೆ ನೋಡ್ರಿ ಈಗ ನಮ್ಮ ಮನೆಯವರು ಈಗ ಫಂಕ್ಷನಿಗೆ ಕರ್ಕೊಂಡು ಹೋದ್ರು. ಅದ್ರಾಗನ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿನೂ ಮಾಡಿ ಮುಗಿಸ್ಬಿಟ್ರು. ಹೋದಿಲ್ಲ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ಇವತ್ತು, ಟೈಮ್ ಆಯಿತು ಮತ್ತು ಮೋಡನ ಆಗೈತಿ ಮಳೆ ಬಂತು. ನಾವು ಅಲ್ಲಿಗೆ ಹೋಗೋರೊಳಗೆ ರಪ್ಪ ರಪ್ಪ ಮಳೆ ಹೊಡಿತು. ಹಂಗಾಗಿ ಈಗ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಲ್ಲಿ ಸಿಕ್ಕಾಕೊಂತೀವಿ. ಊಟ ಊಟ ಮಾಡಿ ಇಕ್ಕಿಯರ್ ನಮಗೆ ಗಾಡಿ ಸುಮ್ಮನೆ ಇರೋದೇ ಇಲ್ಲ. ಟೂ ವೀಲರ್ ಕಾರ್ ರಿಪೇರಿ ಇನ್ನೂ ಮಾಡಿಸಿಲ್ಲ, ಮುಂದಿನ ತಿಂಗ್ಳು ಮಾಡಿಸ್ತೀನಿ ಅಂದರೆ. ಯಾಕಂದ್ರೆ ಹೋದ ತಿಂಗಳಿಗಿದು ಅಡ್ಮಿಷನ್ ಮಾಡಿಸಿದ್ವಿ ನೋಡ್ರಿ, ಹಂಗಾಗಿ ಕಾರ್ ಹಂಗೆ ಕೊಟ್ಕೊಂತದ್ದು. ಈ ತಿಂಗಳ ಮಾಡಿಸ್ತೀವಿ. ಇನ್ನೇನು ಹಾಕಿದೆ ಸ್ಕೂಲ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 15 ದಿವಸ ಅಷ್ಟೇ. ಹ್ಞೂ ಮತ್ತು ಮೇ ಎಂಡಿಗೆ ಸ್ಟಾರ್ಟ್ ಮಾಡ್ತಾರ. ಏಕೆ ತಲೆ ಪಡ್ಕೊತಾವಲ್ಲ ನೋಡ್ರಿ ಇವ ಶೆಕೆ ಅಂತೂ ಸೂಪರ್ ಐತಿ ಸಾಕು. ಯಾವಾಗ ಬಟ್ಟೆ ಚೇಂಜ್ ಮಾಡ್ಯ ನಾನು ಹಂಗಾಗೈತಿ ಚಳಿಯಲ್ಲ ಐತಿ ಸ್ವಲ್ಪ ತಣ್ಣಗಾಗೈತಿ ವಾತಾವರಣ. ಜೋರಾಗಿ ಮಳೆ ಬಂತು ನೋಡ್ರಿ ಹಂಗಾಗಿ. ನಮ್ಮ ತಂಗಿಯವ್ರಿಗೆ ಬಾ ಅಂದಿದ್ದೆ ಇವತ್ತು, ನಾಳೆ ಬರ್ತೀನಿ ಅಂದ್ಲ ಶುಕ್ರವಾರ ಅಲ್ಲ ಅವರು ಪೂಜೆ ಗಿಜೆ ಮಾಡ್ತಾರಂತ ನಾಳೆ ಬರ್ತಿತ್ತು ಅಂತಂದ್ರೆ ಸರಿ ಹಂಗಲ್ಲ ಕೂಗಿಲ್ಲ ಹಿಂಗೆ ಕೂಗ್ತೈತೆ ನೋಡ್ರಿ ಮಳೆ ಆಗೈತೆ ಅಲ್ಲಿ ಗಿಡದಾಗ ಕೂತ್ಕೊಂಡು ಕೂ ಕೂ ಅಂತೈತೆ. ಹ್ಞೂ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ಹೇಳಿದ್ನಲ್ಲ, ಆಮೇಲೆ ಇನ್ನೊಬ್ಬರು ಹಳೆ ಫ್ರೆಂಡ್ಸ್ ಅಲ್ಲ ಪರಿಚಯನ ಹಂಗೆ ಮಾತಾಡ್ತಿದ್ರು ಅಕ್ಕಪಕ್ಕದ ಮನೆಯವರವ್ರು. ಅವ್ರೂ ಯೂಟ್ಯೂಬ್ ಮಾಡ್ತಾಯಿದ್ದೀರ ಅಂತಂದು ಕೇಳಿದರು, ನೋಡ್ತಾ ಇರ್ತಾರಂತ ಅವ್ರನ್ನು ಹಂಗೆ ಯೂಟ್ಯೂಬ್ ನೋಡ್ಬೇಕಾದ ನಂದು ವೀಡಿಯೋ ಬಂತಂತ ಹೇಳಿದ್ರು ಅವರು. ನಿಮಗೆ ಯಾರು ಹೇಳಿದ್ರು ನಾ ಯೂಟ್ಯೂಬ್ ಮಾಡೋದು ಅಂದೆ, ನಂಗೆ ಯಾರು ಹೇಳಿಲ್ಲ ನಾನು ಯೂಟ್ಯೂಬ್ ನೋಡ್ತಾ ಇದ್ನಲ್ಲ ಅವಾಗ ನಿಮ್ಮದು ವೀಡಿಯೋ ಬಂತು ಅವ್ನು ನೋಡಿದೆ ಅಂತಂದರೆ. ನೋಡಿರಿ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗೋದಿಲ್ಲ, ಯೂಟ್ಯೂಬ್ ಡೈರೆಕ್ಟಾಗಿನೇ ಪರಿಚಯ ಆಗತ್ತೆ ಒಬ್ಬರಿಗೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನವ್ಯ ಎಲ್ಲೋಗಿದ್ದೀವತ್ತೆ? ಹಾಂ ಫಸ್ಟ್ ಟೈಮ್ ಫಂಕ್ಷನ್ಗೆ ಹೋಗಿದ್ಲು. ಹೋದಿಲ್ಲ ಭಾಳ ದಿನ ಆಗಿತ್ತು ನಮ್ಮ ನವ್ಯ ಯಾವ ಫಂಕ್ಷನ್ಗೆ ಹೋಗಿದ್ದಿಲ್ಲ. ಹೋದಿಲ್ಲ ಹ್ಞೂ ಸೈಲೆಂಟಾಗಿದ್ಲು ನೋಡ್ರಿ ಅಲ್ಲಿ. ಹಾಂ ಹ್ಞೂ ಪಟ್ಟ ಕಿರ್ಚೋದು ತರ್ಚೋದು ಏನೂ ಮಾಡಲಿಲ್ಲ, ಸೈಲೆಂಟಾಗಿದ್ಲು. ನಾನು ನವೇನು ಕರ್ಕೊಂಡು ಒಳಗೆ ಕುಂತಿರೋ ನೀವು ಅಂತ ಮಾಡಿದ್ದೆ, ಹೊರಗೆ ನಿಂತ್ಬಿಟ್ರಿ ನೀವು ನಮ್ಮನ್ನ ವೇಟ್ ಮಾಡ್ಕೊಂತ. ನೋಡ್ರಿ ಫ್ರೆಂಡ್ಸ್ ಈಗ ಇವತ್ತು ರಾತ್ರಿ ಹೊರಗಡೆಯಿಂದ ತಂದವ್ರೆ ನಮ್ಮಪ್ಪ ನಮ್ಮಮ್ಮ ಒಂದು ಆ್ಯನಿವರ್ಸರಿ ಸ್ಪೆಷಲ್ ಹೊರಗಡೆ ಊಟ ಫ್ರೈಡ್ ರೈಸ್ ಅಲ್ಲಮ್ಮ ಮಾ ಇದು ಸ್ಪೆಷಲ್ ಇವತ್ತು ಈ ಸತಿ ಆ್ಯನಿವರ್ಸರಿಗೆ. ಮ್ಯಾಗಿ ತಿಂದೀವಿ ನಾವಿಬ್ರು ಪಾ ಮಾಡಿಕೊಂಡು. ನಂದು ಹೆಚ್ಚಿಗೆ ಆಯ್ತು, ನಾನು ಹಾಕ್ತೀನಿ ಅವಳು ಸ್ವಲ್ಪ ನೋಡ್ರಿ ಹೆಂಗೆ ನೋಡಕ್ಕೊಂತಾಳೆ ಹಂಗೂ ರೈಸ್ಕೊಂಡು ಗುರು ರೈಸ್ಕೊಂಡು ನೋಡಕ್ಕೊಂತಾಳ್ರಿ ಕಣ್ಣು ನೋಡ್ರಿ ಅಲ್ಲಿ ನೋಡ್ರಿ ಗುರೈಸ್ಕೊಂಡು ಬಿಡತ್ ನೋಡ್ರಿ ನೋಡ್ರಿ ಕಣ್ಣು ಚೆನ್ನಾಗಿತ್ತ. ಹ್ಞೂ
ಫ್ರೆಂಡ್ಸ್ ನೋಡ್ರಿ, ಈಗ ತರಕಾರಿ ತೊಗೊಂಬಂದಾರ. ಮಾವಿನಕಾಯಿ, ಸೌತೆಕಾಯಿ, ಮೂಲಂಗಿ, ಚೌಳಿಕಾಯಿ, ಹಸಿಮೆಣ್ಸಿನ್ಕಾಯಿ, ಮತ್ತು ಅಲ್ಲೇ ವೈಟ್ ಕಲರ್ ಐತಲ್ಲ ಅದು ಹೀರೆಕಾಯಿ, ಎಲ್ಲ ಕವರ್ಗೆ ಹಾಕಿ ತೆಗೆದು ಇಡಾಕತ್ತಾರ. ಮತ್ತು ಮೆಣಸಿನ್ಕಾಯಿನ ಸೋಸಿ ಇಡಾಕಂತಾರ. ಕೊತ್ತಂಬರಿನ ಸೋಸಿ ಇಡ್ತಾರೆ ಈಗ ಇಬ್ಬರು. ಈಕೆ ಆರಾಮ್ಸೆ ಟಿ ವಿ ನೋಡ್ಕೊತ ಸಾಂಗ್ ಕೇಳ್ಕೊತ ಅದಾಳ. ನಾನೀಗ ನಾಷ್ಟಕ್ಕ ರೆಡಿ ಮಾಡಾಕತ್ತಿದ್ದೆ ನೋಡ್ರಿ. ಈಗ ಪುದೀನ ರೈಸ್ ಮಾಡ್ಬೇಕಂತ ಮತ್ತು ಪುದೀನ ರೈಸ್ ಮಾಡ್ತೀನಿ ನೋಡ್ರಿ. ಎಲ್ಲ ತೊಗೊಂಡು ಇಟ್ಕೊಂಡಿನಿ ನಾನು. ಈಗ ಹೆಚ್ಕೊಂಡು ಮಾಡೋದು ಅಷ್ಟೇ ಕೆಲಸ. ಚಾಕಿಡ್ಬೇಕಿನ್ನು ಚಾಕ್ ಹಾಸಿಲ್ಲ. ಬೆಳಿಗ್ಗೆ ಎದ್ದು ಕಸ ಮುಸುರಿ ನೀರು ತೊಗೊಂಬಂದ್ರು ಅವರು. ನಾನು ಕಸ ಗುಡಿಸಿ ಹೊರಗಿಂದ ಎಲ್ಲ ಕಸ ಗುಡಿಸಿ ಅಸ್ಲಿ ಪೂಜೆ ಮಾಡಿ ನವ್ಯಾಗು ರೆಡಿ ಮಾಡಿದೆ. ಹಾಕಿದೆ ಎಲ್ಲ ಕಾರ್ಯಕ್ರಮ ಮುಗಿದು ಬೆಳಗಿಂದ. ಬಿಸಿಲು ಐತಿ, ಇನ್ನೊಂಚೂರು ಮಳೆ ಆಗಿದ್ದಕ್ಕೆ ತಂಪಾಗೈತಿ ಭೂಮಿ. ಇಷ್ಟು ಬಿಸಿಲು ಬರುತ್ತಾ ಇಲ್ಲಿ. ನಾನು ಫ್ಯಾನ್ ಆಫ್ ಮಾಡಿಬಿಟ್ಟೆ, ಚಳಿ ಹಾಕತ್ತಿತ್ತು ಬೆಳಗು ಮುಂಜಾನೆ. ನಿಮಗಾಗಲಿಲ್ಲ ಚಳಿ? ನಿನಗಲ್ಲ ಹಾಕಿ, ನಮಗೆ. ನಿಮ್ಮ ಅಪ್ಪ ಹೊಚ್ಕೊಂಡ ಮಕ್ಕೊಂಡಿದ್ದ ರಗ್ಗ. ನಿಂಗಾಗಲಿಲ್ಲ ನಮ್ಮಿ? ನವ್ಯಾಗ ಆಗಿತ್ತೇನ ಬಟ್ಟಕ್ಕೆ ಫುಲ್ ಸ್ಲೀವ್ದು ಹಾಕಿದ್ನಲ್ಲ ಡ್ರೆಸ್ ನಡೀತು. ಫ್ರೆಂಡ್ಸ್ ನೋಡ್ರಿ, ಈಗ ಪುದೀನ ರೈಸು ಎಲ್ಲ ಮಾಡಿದೆ. ಮಾಡಿ ಮತ್ತು ಅದಕ್ಕೆ ಮೊಸರು ಬಜ್ಜಿನೂ ಕೂಡ ಮಾಡಿದ್ದೆ. ಕೋಲ್ಡ್ ನೀರು ತೆಗೆದಿಟ್ಟಿದ್ಲು ನಮ್ಮಿತ್ತ. ಫ್ರಿಜ್ನಾಗ ಕೋಲ್ಡ್ ನೀರು ಇಟ್ಟಿರ್ತೀವಿ, ಒಂದು ಸ್ವಲ್ಪ ಅದಕ್ಕೆ ತಣ್ಣೀರು ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ. ಬಿಸಿಲು ಭಾಳ ಇದ್ದಾಗ ಹಂಗೆ ಒಂದು ನೀರನ್ನು ಕೂಡ ಅಷ್ಟೊಂದು ಟೇಸ್ಟ್ ಬರ್ತಾ ಇಲ್ಲ ಈಗ. ಹಂಗಾಗಿ ನಮ್ಮಿತ್ತ ನಾನು ತೋರಿಸ್ಬೇಡ ನನ್ನ ತಲೆ ನೋಡು ಅಂತಂದು ಹೇಳಾಕತ್ತಿದ್ಲು. ತಲೆ ಬಾಚ್ಕೊಂಡಿದ್ದಿಲ್ಲಲ್ಲ, ಹಂಗಾಗಿ ಮುಖ ಆ ಥರ ಮಾಡಿದ್ಲು ತೋರಿಸ್ಬೇಡ ಅಂತಂದರು. ಈಗ ನೋಡ್ಬೋದು ಆಕಿನ ತಂದಿಟ್ಲು ಎಲ್ಲನೂ ಊಟಕ್ಕೆ. ನಾನು ಈಗ ಎಲ್ಲರಿಗೆ ಹ್ಯಾಕ್ ಕೊಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಹಿಂದಿನ ದಿನ ರಾತ್ರಿ ಎಗ್ ರೈಸ್ ತೊಗೊಂಬಂದಿದ್ರಲ್ಲ ನಮ್ಮ ಮನೆಯವರು, ರಾತ್ರಿ 11 ಗಂಟೆಗೆ ಬಂದ್ರು ಅವರು. ಅಡುಗೆ ಏನು ಮಾಡೋಕ್ಕೆ ಹೋಗ್ಬೇಡ, ಅಲ್ಲಿನೂ ಊಟ ಮಾಡ್ಕೊಂಬಂದಿವಿ. ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡಿದ್ರೂ ನಿನಗೆ ಈಗ ಬೇಸರ ಆಗಿರ್ತೈತಿ, ಮಾಡೋಕ್ಕೆ ಹೋಗ್ಬೇಡ, ಏನಾರ ಎಗ್ ರೈಸು ಏನಾರು ತೊಗೊಂಬರ್ತೀನಿ ಅಂತಂದ್ರು. ಹಂಗಾಗಿ ನಾನು ಅಡುಗೆ ಮಾಡಿದ್ದಿಲ್ಲ. ರಾತ್ರಿ 11 ಗಂಟೆಗೆ ಬಂದರು. ನವ್ಯ ಮಲ್ಕೊಂಡಿದ್ಲು, ಮತ್ತು ಅವರಪ್ಪ ಬಂದಿದ್ದ ಸೌಂಡಿಗೆ ಎದ್ದು ಬಿಟ್ಲಕ್ಕಿ. ನಮಿತ ಅಂತರು ಬೇಗ ಮಲ್ಕೊಳಂಗಿಲ್ಲ ಈಗ, ರಜಾ ಐತೆ ಅಂತಂದು. ಹಂಗಾಗಿ ಆಕಿನೂ ಎದ್ದಲು, ಎದ್ದ ಮೇಲೆ ಎಗ್ ರೈಸ್ ತಿಂದು ಮಲ್ಕೊಂಡ್ವಿ ಅವತ್ತು. ಮತ್ತು ಇದು ನೋಡ್ಬೋದು, ನಾನು ಪುದೀನ ರೈಸ್ ಮಾಡಿದ್ದೆ. ಪುದೀನ ರೈಸ್ಗೆ ಇವತ್ತು ನಾನು ಒಂದು ಸ್ವಲ್ಪ ಇದನ್ನು ಹಾಕಿದ್ದೆ, ಏನಪ್ಪ ಅಂತಂದರೆ ಕೆಂಪು ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೆ. ಹಾಗಾಗಿ ಕಲರ್ ಚೇಂಜ್ ಆಗೈತಿ. ಪ್ರತಿ ಸಲ ಪುದೀನ ರೈಸ್ ಮಾಡಿದಾಗ ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲೆ ಹಾಕ್ತಿದ್ದಿಲ್ಲ. ಇವತ್ತು ಯಾಕೋ ಹಾಕಿ ನೋಡಬೇಕು ಹೆಂಗಾಗುತ್ತೆ ಅಂತ ಹಾಕಿದ್ದೆ. ಚೆನ್ನಾಗಾಗಿತ್ತು. ಬಿಸಿ ಬಿಸಿ ಪುದೀನ ರೈಸ್ ರೆಡಿ ಆಯಿತು. ಈಗ ಎಲ್ಲರೂ ತಿನ್ನೋದಷ್ಟೇ ಕೆಲಸ. ಆಮೇಲೆ ನಂದು ನೆಕ್ಲೆಸ್ಸು ತೋರಿಸ್ರಿ ಅಂತ ಹೇಳಿಬಿಟ್ಟು ಪ್ರತಿ ಸಲನೂ ಕೇಳ್ತಾ ಇದ್ದೀರಿ, ತೋರಿಸ್ತೀನಿ ನಾನು. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವು ಆಲ್ರೆಡಿ ರೆಕಾರ್ಡೆಡ್ ವೀಡಿಯೋಗಳು ನೋಡಿರಿ, ಹಾಗಾಗಿ ಇವನ್ನೆಲ್ಲ ಶೇರ್ ಮಾಡ್ಕೊಂಡಾದಮೇಲೆ ಅದನ್ನು ಶೇರ್ ಮಾಡ್ಕೊತೀನಿ. ಎಷ್ಟು ಗ್ರಾಮ್ ಐತಿ ಏನು ಅಂತಂದು ಹೇಳಿಬಿಟ್ಟು ತೋರಿಸ್ತೀನಿ. ನಾನು ತುಂಬ ದಿವಸದಿಂದನೇ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಕೆಲವೊಬ್ಬರು ತೋರ್ಸೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲನೂ ಶೇರ್ ಮಾಡ್ಕೋಬಾರ್ದು. ನೀವು ಮನೇಲಿ ಒಬ್ಬರೇ ಇರ್ತೀರಿ, ಸುಮ್ಮನೆ ಯಾಕೆ ಬೇಕು ತೋರಿಸ್ಬೇಡ್ರಿ ಅಂತಂದು ಹೇಳಿದರು. ಹಂಗಾಗಿ ನಾನು ಶೇರ್ ಮಾಡ್ಕೊಂಡಿದ್ದಿಲ್ಲ. ಬಟ್ ತುಂಬ ಜನ ಕೇಳ್ತಾ ಇದ್ದೀರಿ. ಮೊನ್ನೆ ಯಾವಾಗ ಅಂದರೆ ಯುಗಾದಿ ಹಬ್ಬದ ದಿವಸನೂ ಕೂಡ ಒಬ್ಬರು ಕೇಳಿದರು, ಅವತ್ತು ಹಾಕ್ಕೊಂಡಿದ್ದು ನೋಡ್ರಿ, ಅವತ್ತನೂ ಒಬ್ಬರು ಕೇಳಿದರು. ಮತ್ತು ನಿನ್ನೆ ಫೋಟೋ ಶೇರ್ ಮಾಡ್ಕೊಂಡಿದ್ದೆ, ಅವತ್ತನೂ ಒಬ್ಬರು ಕೇಳಿದರು ಚೆನ್ನಾಗೈತಿ, ಅದು ಎಷ್ಟೈತಿ ಏನು ಹೆಂಗೈತಿ ತೋರಿಸ್ರಿ ಅಂತಂದು ಕೇಳಿದರು. ನಾನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ. ಆಮೇಲೆ ಬಜೆಟ್ ಪ್ಲ್ಯಾನ್ ಮಾಡಿ ಹಾಕ್ರಿ ಅಂತ ಇದ್ದಾರೆ. ಹಂಗಾಗಿ ಸ್ವಲ್ಪ ಲೇಟ್ ಆಗಕತ್ತೈತಿ, ಸ್ವಲ್ಪಲ್ಲ ಭಾಳನ ಲೇಟ್ ಆಯಿತು ಅದನ್ನು ಶೇರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ, ಯಾಕಂದ್ರೆ ಬರೆದು ಅದನ್ನೆಲ್ಲ ನಾನು ಶೇರ್ ಮಾಡ್ಕೋಬೇಕಲ್ಲ. ಹಂಗಾಗಿ ಒಂದಿಲ್ಲ ಒಂದು ಏನಾದರೂ ಕೆಲಸ ಇದ್ದೇ ಇರ್ತವೆ ಮನೆಯಾಗ. ನಂದು ಬೇರೆ ಎಕ್ಸಾಮು ಮುಂದಿನ ತಿಂಗಳ 30ನೇ ತಾರೀಕಿಗೆ ಐತಿ, ಜೂನ್ 30ಕ್ಕೆ. ಹಾಗಾಗಿ ಆಗ್ತಾಯಿಲ್ಲ, ಒಟ್ಟಿನಲ್ಲಿ ಶೇರ್ ಮಾಡ್ಕೊತೀನಿ. ಭಾಳ ದಿವಸದಿಂದನೇ ಕೇಳ್ತಾ ಇದ್ದೀರಿ, ಈ ಸಲ ಅಂತೂ ಶೇರ್ ಮಾಡ್ಕೊಂಡು ಮಾಡ್ಕೊತೀನಿ. ಒಂದು ದಿನ ನಾನು ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಮಾಡ್ತೀನಿ, ಯಾವ ರೀತಿ ಬಜೆಟ್ ಪ್ಲ್ಯಾನ್ ಮಾಡಿ ನಾವು ಮಾಡ್ತಾಯಿದ್ದೀವಿ ಅಂತಂದು ಅದನ್ನೆಲ್ಲ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ.
ನೋಡ್ಬೋದು. ಮೊಸರು ಜೊತೆ ಮತ್ತು ಪುದೀನ ರೈಸ್ ಸೂಪರಾಗಿತ್ತು ಫ್ರೆಂಡ್ಸ್. ಊಟ ಎಲ್ಲರೂ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಿತ ನೋಡಿರಿ ಸೂಪರ್ ಅಂತ ಇದ್ದಾಳೆ. ಅವ್ರ ಅಪ್ಪ ಹಾಕಿದ್ದು ತೋರಿಸ್ಬಿಟ್ಟು ಇದನ್ನು ಮಾಡ್ತಾಯಿದ್ರು, ನಕಲಿ ಮಾಡ್ತಾಯಿದ್ರು. ನಮ್ಮಪ್ಪ ಹಿಂಗೆ ಮಾಡ್ತಾನೆ, ಕೈ ಅವನ್ನ ನೀಟಾಗಿ ಮಾಡೋದೇ ಇಲ್ಲ ಅಂತ ಹಾಕ್ಯಂತ ಇದ್ಲು. ಮಾಡ್ತಾಯಿದ್ದೀನಿ ನೋಡಿ ಈಗ ಅಂತ ತೋರಿಸ್ತಾ ಇದ್ರು. ಇಷ್ಟ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.